ವೀಕ್ಷಕರೇ, ಇದು ಗಣೇಶನ ಕುರಿತ ಗಣೇಶನ ಆರಾಧನೆಯ ಕುರಿತ ಅತ್ಯಂತ ಅಪರೂಪದ ಕಥೆ. ಯಾವ ಜಪತಪವನ್ನೂ ಮಾಡದ ಮೂರು ಮಹಾಪಾಪಿಗಳು ಹೇಗೆ ಗಣೇಶನ ಅನುಗ್ರಹಕ್ಕೆ ಪಾತ್ರರಾದರು ಅನ್ನೋದನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗ್ತೀರಿ. ಈ ವಿಶೇಷ ಘಟನೆಗೂ 88,000 ಮುನಿಗಳು ಗಣಪತಿಗೆ ಒಬ್ಬೊಬ್ಬರು 21ರಂತೆ ದುರ್ವಾಂಕುರಗಳನ್ನು ಅರ್ಪಿಸಿದ್ದಕ್ಕೂ ಗಣೇಶನ ಆರಾಧನೆಯಲ್ಲಿ ದೂರ್ವೆಗೆ ಇರುವ ಮಹತ್ವಕ್ಕೂ ಏನು ಸಂಬಂಧ, ಈ ಗಣೇಶನ ಮಹಿಮೆ ಏನು, ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಭೂಮಂಡಲದ ದಕ್ಷಿಣ ಭಾಗದಲ್ಲಿ ಜಾಂಬಾ ಅನ್ನೋ ಒಂದು ಪ್ರಸಿದ್ಧ ನಗರವಿತ್ತು. ಇಲ್ಲಿ ಸುಲಭ ಅನ್ನೋ ಹೆಸರಿನ ಒಬ್ಬ ಕ್ಷತ್ರಿಯನಿದ್ದ. ಇವನಿಗೆ ಸಮುದ್ರ ಅನ್ನೋ ಹೆಸರಿನ ಮಡದಿ ಇದ್ದಳು. ಒಂದು ದಿನ ಈ ದಂಪತಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕುಳಿತಿದ್ದರು. ಆಗ ಇವರ ಅರಮನೆಯ ಮುಂದೆ ಮಧುಸೂದನ ಅನ್ನೋ ಬಡಬ್ರಾಹ್ಮಣನೊಬ್ಬ ಬಂದ. ಭಿಕ್ಷಾಟನೆಯಿಂದ ಉಪಜೀವನ ನಡೆಸ್ತಾ ಇದ್ದ ಮಧುಸೂದನ ನೋಡಲು ಕೂಡ ದಟ್ಟ ದರಿದ್ರನಂತೆ ಕಾಣ್ತಾ ಇದ್ದ. ಇವನನ್ನ ನೋಡಿ ರಾಜ ಸುಲಭ ಅಪಹಾಸ್ಯವನ್ನ ಮಾಡಿ ನಕ್ಕು ಬಿಟ್ಟ. ಇದರಿಂದ ಕ್ಷುದ್ರನಾದ ಬ್ರಾಹ್ಮಣ, ಓ ಪಾಪಿಯೇ, ಬಡತನದ ಬೇಗೆಯಿಂದ ಬೆಂದು ಬಳಲಿರುವ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕೆಯಲ್ಲವೇ? ಇದೋ ನನ್ನ ಶಾಪ, ನೀನು ಹೊಲಗಳಲ್ಲಿ ಸರ್ವದಾ ಉಳುವ ಎತ್ತಾಗಿ ಜನಿಸು, ಸದಾಕಾಲ ಭಾರವನ್ನು ಹೊತ್ತು ಬದುಕು, ಬಳಲಿ ಬೆಂಡಾಗುವಂತ ಶಾಪವನ್ನು ಕೊಟ್ಟ. ಬ್ರಾಹ್ಮಣ ತನ್ನ ಗಂಡನಿಗೆ ಶಾಪ ಕೊಟ್ಟಿದ್ದನ್ನು ನೋಡಿ ರಾಣಿ ಕುಪಿತಳಾದಳು. ನೀನು ಕತ್ತೆಯಾಗಿ ಜನಿಸು ಎಂದು ಬ್ರಾಹ್ಮಣನಿಗೆ ಪ್ರತಿಶಾಪ ಕೊಟ್ಟು ಬಿಟ್ಟಳು. ಇದರಿಂದ ರೊಚ್ಚಿಗೆದ್ದ ಬ್ರಾಹ್ಮಣ ಸಹ ರಾಜ ಸುಬಲನ ಹೆಂಡತಿ ರಾಣಿ ಸಮುದ್ರೆಗೆ ಪ್ರತಿಶಾಪ ಕೊಟ್ಟ. ನೀನು ಚಂಡಾಲಿನಿಯಾಗಿ ಜನಿಸು, ಮಲಮೂತ್ರಗಳನ್ನು ಗುಡಿಸಿ ಬದುಕು ಅಂತ ಶಾಪ ಕೊಟ್ಟ ಬ್ರಾಹ್ಮಣ. ಶಾಪ ಪ್ರತಿಶಾಪಗಳ ಪರಿಣಾಮ ಮೂವರೂ ಕೂಡ ಶಾಪಗ್ರಸ್ತರಾಗಿ ಜನಿಸಿದರು. ಚಾಂಡಾಲಿನಿಯಾಗಿ ಜನಿಸಿದ ಸಮುದ್ರೆ ನಗರದ ದಕ್ಷಿಣ ಭಾಗದಲ್ಲಿ ಅಲೆಯುತ್ತಿರುವಾಗ ಅಲ್ಲೇ ಒಂದು ಗಣೇಶನ ಗುಡಿ ಕಂಡಳು. ದೇಗುಲದಲ್ಲಿ ಹಲವು ಯೋಗಿಗಳು ಗಣೇಶನನ್ನ ಧ್ಯಾನಿಸುತ್ತಾ ಕುಳಿತಿದ್ದರು. ಅಂದು ಪವಿತ್ರವಾದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಬೇರೆ. ನಗರದ ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಸಂಭ್ರಮದ ಮಹೋತ್ಸವಗಳು ಶುರುವಾಗಿದ್ದವು. ಇದರ ನಡುವೆಯೇ ಜೋರು ಮಳೆ ಬಂತು. ಮಳೆಗೆ ಹೆದರಿದ ಚಾಂಡಾಲಿಯ ರೂಪದಲ್ಲಿದ್ದ ಸಮುದ್ರೆ ಆಶ್ರಯಕ್ಕೆಂದು ಓಡಾಡಿದಳು. ಆದರೆ ಮನೆಯಿರಲಿ, ಮನೆಯ ಜಗುಲಿಯವರೆಗೂ ಕೂಡ ಬಿಟ್ಟುಕೊಳ್ಳಲಿಲ್ಲ ಜನರು. ವಿಧಿಯಿಲ್ಲದೆ ಗಣಪತಿ ಗುಡಿಗೆ ಬಂದಳು ಸಮುದ್ರೆ. ಗುಡಿಯ ಒಂದು ಮೂಲೆಯಲ್ಲಿ ಹುಲ್ಲು ಹಾಕಿ ಅಲ್ಲೇ ಇದ್ದ ಕೊಳ್ಳಿಯಿಂದ ಉರಿ ಹಚ್ಚಿ ಚಳಿಗೆ ನಡುಕ್ತಾ ಇದ್ದ ತನ್ನ ಮೈ ಒಡ್ಡಿದಳು. ಇದನ್ನು ನೋಡಿದ ಸಾಧುಗಳು ಮುಜುಗರಕ್ಕೊಳಗಾದರು. ಅವರ ಧ್ಯಾನಭಂಗವಾಯಿತು. ವಿಷಯ ತಿಳಿದ ಜನರು ಇತರ ಭಕ್ತರು ಅವಳನ್ನು ಹೊಡೆದು ಘಾಸಿಗೊಳಿಸಿದರು. ಹಲ್ಲೆಯಾಗುವ ಸಂದರ್ಭದಲ್ಲಿ ಅಕಸ್ಮಾತ್ ಗಾಳಿ ಬೀಸಿತು ನೋಡಿ, ದೈವ ಯೋಗವೇನು? ಅವಳ ಕೈಯಲ್ಲಿದ್ದ ಹುಲ್ಲಿನ ಒಂದು ಎಲೆ ಗರಿಕೆ ಹಾರಿ ಹೋಗಿ ಗಣಪತಿಯ ವಿಗ್ರಹದ ಮೇಲೆ ಬಿತ್ತು. ಅಷ್ಟರಲ್ಲಿ ಕತ್ತೆಯಾಗಿ ಜನಿಸಿದ್ದ ಬಡಬ್ರಾಹ್ಮಣ ಮಧುಸೂದನ ಕೂಡ ಮಳೆಗೆ ಸಿಕ್ಕಿ ದೇಗುಲದ ಆವರಣಕ್ಕೆ ಆಶ್ರಯಕ್ಕೆ ಬಂದ. ಈ ಸಮಯಕ್ಕೆ ಸರಿಯಾಗಿ ಎತ್ತಾಗಿ ಜನಿಸಿದ್ದ ರಾಜ ಸುಲಭನೂ ಕೂಡ ಅಲ್ಲಿಗೆ ಬಂದ. ಗಣೇಶನನ್ನು ಪೂಜಿಸಿ ನಿರ್ಮಾಲ್ಯವೆಂದು ಒಂದು ಕಡೆ ಗುಡ್ಡೆ ಹಾಕಲಾಗಿದ್ದ ದೂರ್ವೆಗಳು ಒಣಗಿದ್ದರಿಂದ ಅವುಗಳನ್ನೆಲ್ಲ ಬೆಂಕಿಗೆ ಹಾಕಿ ಚಳಿ ಕಾಯಿಸಲೆಂದು ತಂದಿಟ್ಟುಕೊಂಡಿದ್ದಳು ಸಮುದ್ರೆ. ಈ ದೂರ್ವಾಗಳನ್ನು ನೋಡಿದ್ದೇ ಹಸಿವು ತೀರಿಸಿಕೊಳ್ಳೋದಕ್ಕೆ ಮುಂದಾದವು ಕತ್ತೆ ಮತ್ತು ಎತ್ತು. ಒಣಹುಲ್ಲಿಗಾಗಿ ಪರಸ್ಪರ ಕಾದಾಡತೊಡಗಿದವು. ಎತ್ತಿನ ರೂಪದಲ್ಲಿದ್ದ ರಾಜ ಸುಲಭ ತನ್ನ ಕೊಂಬುಗಳಿಂದ ಗುದ್ದಿದರೆ ಕತ್ತೆಯ ರೂಪದಲ್ಲಿದ್ದ ಬ್ರಾಹ್ಮಣ ಮಧುಸೂದನ ಕಾಲಿನಿಂದ ಒದೆಯತೊಡಗಿದ. ಗಣೇಶನ ಮೂರ್ತಿಯ ಎದುರೇ ಕತ್ತೆ ಎತ್ತು ಘೋರವಾಗಿ ಕಾದಾಡಿದವು. ಹೀಗೆ ಪರಸ್ಪರ ಕಚ್ಚಾಡುತ್ತಿರುವಾಗಲೇ ಅವುಗಳ ಬಾಯಿಂದ ಕಚ್ಚಿ ಹಿಡಿದಿದ್ದ ಎರಡು ಎಳೆಯ ದೂರ್ವೆಯ ಗರಿಕೆಗಳು ಜಾರಿ ಗಣಪತಿಯ ಸೊಂಡಿಲು ಮತ್ತು ಕಾಲಿನ ಮೇಲೆ ಬಿದ್ದುವು ನೋಡಿ. ಗಲಾಟೆಯಿಂದ ಬೇಸತ್ತ ಜನ ಕತ್ತೆ ಎತ್ತು ಚಂಡಾಲಿನಿಯನ್ನು ಅಟ್ಟಾಡಿಸಿ ಓಡಾಡಿಸಲಾರಂಭಿಸಿದರು. ದೋಣ್ಣೆ ಕಲ್ಲುಗಳನ್ನು ಹಿಡಿದು ಓಡಿಸಲಾರಂಭಿಸಿದರು. ಪರಿಣಾಮ ಗೊತ್ತೋ ಗೊತ್ತಿಲ್ಲದೆಯೋ ದೇಗುಲವನ್ನು ಸುತ್ತು ಹಾಕಿದರು ಮೂವರು. ಎಂತಹ ಸಾಂದರ್ಭಿಕ ನೋಡಿ, ಗಣೇಶನಿಗೆ ದೂರ್ವೆ ಅರ್ಪಿಸಿ ಪ್ರದಕ್ಷಿಣೆ ಹಾಕಿದ್ದರಿಂದಾಗಿ ತಮ್ಮ ತಮ್ಮ ದುರ್ಯೋಧನಿಗಳಿಂದ ಅಂದರೆ ಪ್ರಾರಬ್ಧ ಕರ್ಮಗಳಿಂದ ಮುಕ್ತರಾದರು ಮೂವರು. ಮೂವರನ್ನ ಕರೆದೊಯ್ಯೋದಕ್ಕೆ ದೇವಲೋಕದಿಂದ ವಿಶೇಷವಾದ ವಿಮಾನವೊಂದು ಬಂತು. ಗಣಪತಿಯ ಸೇವಕರು ಮೂವರನ್ನೂ ಆ ದೇವಗಮ್ಯವಾದ ವಿಮಾನದಲ್ಲಿ ಕೂರಿಸಿಕೊಂಡರು. ವಿಮಾನವೇರುತ್ತಲೇ ಮೂವರಿಗೂ ಕೂಡ ದಿವ್ಯ ದೇಹವೂ ಕೂಡ ಲಭಿಸಿತು. ಗಣೇಶನ ಆಜ್ಞಾನುಸಾರ ಆ ಮೂವರನ್ನು ಉತ್ತಮಗತಿಗೆ ಅಂದರೆ ಮೋಕ್ಷಲೋಕಕ್ಕೆ ಕರೆದೊಯ್ದರು ದೂತರು.
ಹಾಗಾದ್ರೆ ಒಂದು ಗರಿಕೆ ಅರ್ಪಿಸಿದರೆ ಇದೆಲ್ಲ ಸಾಧ್ಯವಾ ಅಂತ ಕೇಳಬಹುದು. ಇದು ಸತ್ಯಯುಗದಲ್ಲಿ ನಡೆದ ಘಟನೆಯಾದ್ದರಿಂದ ಇಂತಹ ಒಂದು ಮಹಾತ್ಮಗಳಿಗೆ ಆ ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ಮಹತ್ವವಿತ್ತು. ಹಾಗಾದ್ರೆ ಗಣೇಶನಿಗೂ ದೂರ್ವೆಗೂ ಅಂತಹ ನಂಟಿದೆಯಾ? ಈ ನಂಟು ಬೆಳೆದಿದ್ದಾದರೂ ಹೇಗೆ ಅನ್ನೋ ಕುತೂಹಲವಿದ್ರೆ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಬಹಳ ಪೂರ್ವ ಕಾಲದಲ್ಲಿ ಧರ್ಮ ಎಂಬ ಪಟ್ಟಣವೊಂದಿತ್ತು. ಇಲ್ಲೊಂದು ಅದ್ಭುತವಾದ ಉತ್ಸವ ನಡೀತಾ ಇತ್ತು. ಒಂದು ಆ ಸಮಯದಲ್ಲಿ ಅಪ್ಸರಾಂಗನೆಯಾದ ತಿಲೋತ್ತಮೆ ನರ್ತನ ಮಾಡ್ತಾ ಇದ್ಲು. ಇದನ್ನು ನೋಡಿ ಯಮದೇವ ಕಾಮ ಪೀಡಿತನಾಗಿ ಸ್ಖಲನವಾಯಿತು. ಪರಿಣಾಮ ಜ್ವಾಲಾಮಾಲಿ ಎಂಬ ಭಯಂಕರ ರಾಕ್ಷಸನೊಬ್ಬ ಹುಟ್ಟಿದ. ತನ್ನ ಭಯಂಕರ ಧ್ವನಿ, ಧೈರ್ಯ, ಶೌರ್ಯ, ಕ್ರೌರ್ಯಗಳಿಂದ ಜಗತ್ತನ್ನೇ ಹಿಂಸೆ ಮಾಡತೊಡಗಿದ. ಆಗ ದೇವತೆಗಳೆಲ್ಲ ಬೆಚ್ಚಿಬಿದ್ದು ನಾರಾಯಣ ಹಾಗೂ ಶಿವನ ಮೊರೆ ಹೋದರು. ಆಗ ಬ್ರಹ್ಮಾದಿ ತ್ರಿಮೂರ್ತಿಗಳು ಇದು ಗಣಪತಿ ಲೀಲೆ ತೋರುವ ಸಮಯ, ನೀವು ಗಣಪತಿಯ ಮೊರೆ ಹೋಗಿ ಎಂದು ಸಲಹೆಯನ್ನು ಕೊಟ್ಟರು. ನಂತರ ತನ್ನ ಮೊರೆ ಬಂದ ದೇವತೆಗಳಿಗೆ ಅಭಯದಾನವನ್ನು ನೀಡಿದ ಗಜಾನನ ಶಿಶುರೂಪವನ್ನು ತಾಳಿ ಜ್ವಾಲಾಮಾಲಿ ಅನಲಾಸುರನನ್ನ ಸಂಹರಿಸೋದಕ್ಕೆ ಸಂಕಲ್ಪ ಮಾಡಿದ. ಈ ವಿಚಾರ ಅನಲಾಸುರನಿಗೆ ತಿಳಿಯಿತು. ತನ್ನನ್ನು ಕೊಲ್ಲಲೆಂದೇ ಗಣಾಧಿಪತಿಯೇ ಶಿಶುರೂಪದಲ್ಲಿ ಬಂದಿರುವನೆಂದು ದಾಳಿಗಿಳಿದ ಆ ರಾಕ್ಷಸ. ಶಿಶುರೂಪದಲ್ಲಿದ್ದ ಗಣೇಶ ಮಾತ್ರ ಕದಲಿಲ್ಲ ಯಾವುದೇ ದಾಳಿಗೂ. ಅನಲಾಸುರನ ಬೆಂಕಿಯುಂಡೆಗಳನ್ನು ಎದುರಿಸಿ ಘನಘೋರ ಯುದ್ಧವನ್ನು ಮಾಡಿದ ಗಣೇಶ. ತನ್ನ ಎರಡೂ ಕೈಗಳಿಂದ ಅನಲಾಸುರನನ್ನು ಎತ್ತಿ ಒಗೆದ ಗಣೇಶ ಅವನ ದೈತ್ಯ ದೇಹವನ್ನು ಕರಗಿಸಿ ನೀರಾಗುವಂತೆ ಮಾಡಿ ಘಟಘಟನೆ ಕುಡಿದುಬಿಟ್ಟ. ಪ್ರಳಯಾಗ್ನಿಯ ಸ್ವರೂಪದಲ್ಲಿದ್ದ ಜ್ವಾಲಾಮಾಲಿಯ ದೇಹ ಕರಗಿ ನೀರಾಗಿ ಶಿಶುರೂಪದಲ್ಲಿದ್ದ ಗಣೇಶನ ಹೊಟ್ಟೆಯನ್ನು ಸೇರಿತು. ಇದರೊಂದಿಗೆ ಗಣೇಶನ ಹೊಟ್ಟೆ ವಿಪರೀತವಾಗಿ ಉರಿಯತೊಡಗಿತು. ವಿಪರೀತ ಅಸಹನೀಯ ಉರಿಯದು. ದೇವಾದಿ ದೇವತೆಗಳು ಕೂಡ ಗಣೇಶನ ಉರಿ ಕಡಿಮೆ ಮಾಡುವುದಕ್ಕೆ ಮುಂದಾದರು. ದೇವೇಂದ್ರ ಚಂದ್ರಮಂಡಲವನ್ನೇ ಗಣಪತಿಯ ಬಾಲಪಟ್ಟದಲ್ಲಿ ಇರಿಸಿದ. ನಾರಾಯಣ ಒಂದು ಕಮಲಪುಷ್ಪವನ್ನು ಕೊಟ್ಟ. ವರುಣ ತನ್ನ ಶೀತಜಲವನ್ನು ಬಿಟ್ಟ. ಸಾಕ್ಷಾತ್ ಮಹಾದೇವ ಸರ್ಪರಾಜನನ್ನೇ ಗಣೇಶನ ದೇಹಕ್ಕೆ ಸುತ್ತಿದ. ಆದರೂ ಗಣೇಶನ ಉರಿ ಮಾತ್ರ ತಣಿಯಲಿಲ್ಲ. ಅಂತಿಮವಾಗಿ ಋಷಿ ಮುನಿಗಳು ಒಂದು ನಿರ್ಧಾರಕ್ಕೆ ಬಂದರು. ಒಂದು ವಿಶೇಷವಾದ ಹೋಮವನ್ನು ಮಾಡಿ 88,000 ಮುನಿಗಳು ಸೇರಿಕೊಂಡು ಒಬ್ಬೊಬ್ಬರು 21 ದುರ್ವಾಂಕುರಗಳನ್ನು ಗಣೇಶನಿಗೆ ಏರಿಸಿದರು. ಇದಾದ ಮೇಲಷ್ಟೇ ಗಣೇಶನ ಉರಿ ಶಾಂತವಾಗಿದ್ದು. ಇದರಿಂದ ಗಣೇಶ ಪ್ರಸನ್ನನಾದ. ಮುನಿಗಳನ್ನು ಉದ್ದೇಶಿಸಿ ಒಂದು ಮಾತನ್ನು ಕೊಟ್ಟ. ಯಾರು ನನ್ನನ್ನು 21 ದುರ್ವಾಂಕುರಗಳಿಂದ ಪೂಜಿಸ್ತಾರೋ ಅಕಸ್ಮಾತ್ 21 ಸಿಗದಿದ್ದರೂ ಪರವಾಗಿಲ್ಲ, ಒಂದು ದುರ್ವಾಂಕುರ ಅರ್ಪಿಸಿದವರಿಗೂ ಕೂಡ ನಾನು ಅನುಗ್ರಹ ಮಾಡ್ತೇನೆ, ದೂರ್ವೇ ಇಲ್ಲದ ಪೂಜೆಯನ್ನು ನಾನು ಅಪೂರ್ಣ ಅಂತ ಪರಿಗಣಿಸ್ತೇನೆ ಅಂತ ಹೇಳ್ತಾನಂತೆ ಗಣೇಶ. ಈ ಮಾತನ್ನು ಕೇಳಿದ ದೇವತೆಗಳು ಸಹ ದುರ್ವಾಂಕುರಗಳಿಂದಲೇ ಆದಿ ಪೂಜಿತನನ್ನು ಪೂಜಿಸತೊಡಗಿದರು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.